ಕರ್ನಾಟಕದ ಸಮಸ್ತ ವೀಕ್ಷಕರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ನಿಮಗೆಲ್ಲ ತಿಳಿದಿರ್ತಕ್ಕಂತೆ ಇವತ್ತು ಜುಲೈ 1 ಭಾರತದ ಮಟ್ಟಿಗೆ ವೈದ್ಯರ ದಿನಾಚರಣೆಯನ್ನು ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಅಮೋಘ ಚಾನೆಲ್ನವರು ನಮ್ಮ ಒಂದು ಸಣ್ಣ ಸಂದರ್ಶನಕ್ಕಾಗಿ ಬಂದಿರ್ತಾರೆ. ಈ ಸಂದರ್ಭದಲ್ಲಿ ನಮ್ಮ ವೃತ್ತಿ ಜೀವನದಲ್ಲಿ ನಡೆದಂತಹ ಒಂದು ಯಾವುದಾದರೂ ಅವಿಸ್ಮರಣೀಯವಾದ ಘಟನೆಯನ್ನು ನಮ್ಮೊಂದಿಗೆ ಹಂಚಿಕೊಡಿ ಅಂತ ಅವರು ಕೇಳ್ಕೊಂಡಿರ್ತಾರೆ. ಈ ಸಂದರ್ಭದಲ್ಲಿ ನನಗೆ ಒಂದು ಮರೆಯಲಾಗದ ಒಂದು ಮೂಮೆಂಟ್ ನನ್ನ ಮನಸ್ಸಿಗೆ ಬರ್ತದೆ. ಅದನ್ನು ನಾನು ಅವರೊಂದಿಗೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ನಾನು ಇನ್ನೂ ನನ್ನ ವೃತ್ತಿಯ ಪ್ರಾರಂಭದಲ್ಲಿ, ವೃತ್ತಿ ಜೀವನದ ಪ್ರಾರಂಭದಲ್ಲಿ, ಅವಾಗ ತಾನೇ MBBS ಮುಗಿಸಿ ನಾನು ಅವಾಗ ಶುರು ಮಾಡಿದ್ದ ಸಂದರ್ಭದಲ್ಲಿ, ನಾನಿನ್ನು ಅವಾಗಿನ MBBS ಮಾಡಿದ್ದೆ, ಅದಾದಮೇಲೆ MS ಮುಗಿಸಿ ಆಮೇಲೆ DNB ಮಾಡಿ ಯುರಾಲಜಿ ಮಾಡಿ ಇವಾಗ ತುಮಕೂರಿನಲ್ಲಿ ಕಿಡ್ನಿ ಸ್ಪೆಷಲಿಸ್ಟ್ ಆಗಿ, ಮೂತ್ರರೋಗ ಸ್ಪೆಷಲಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಆ ಟೈಮಲ್ಲಿ ನಾನಿನ್ನು MBBS ಮುಗಿಸಿದ್ದ ವಸ್ತ್ರದಲ್ಲಿ ರಾತ್ರಿ ನೈಟ್ ಡ್ಯೂಟಿನಲ್ಲಿ ಡ್ಯೂಟಿ ಡಾಕ್ಟರ್ ಕೆಲಸ ಮಾಡ್ತಿದ್ದ ಸಮಯದಲ್ಲಿ ಒಂದು ಪೇಷಂಟ್ ಭಾಳ ಕ್ರಿಟಿಕಲ್ ಆಗಿತ್ತು. ಇನ್ನೇನು ಅವ್ರದ್ದು ಸ್ಯಾಚುರೇಷನ್ನು ತುಂಬ ಕಡಿಮೆ ಇತ್ತು, ಪೇಷಂಟು ಸೀರಿಯಸ್ಸು ಕೊಲಾಪ್ಸ್ ಆಗ್ತಾ ಇದ್ದಾರೆ ಅನ್ನೋ ಮಟ್ಟಿಗೆ ಇತ್ತು. ಆಲ್ಮೋಸ್ಟ್ ಕೊಲಾಪ್ಸೇ ಆದರು ಆ್ಯಕ್ಚುಲಿ. ಆ ಟೈಮಲ್ಲಿ ಹೋಗಿ ಪೇಷಂಟ್ನ CPR ಮಾಡಿ, ನೈಟ್ ನಾನು ಒಬ್ಬನೇ ಇದ್ದೆ ಅವಾಗ, ಕನ್ಸಲ್ಟೆಂಟ್ ಡಾಕ್ಟ್ರು ಕೂಡ ಅವೈಲೇಬಲ್ ಇರಲಿಲ್ಲ. ಮಿಡ್ನೈಟ್ ಒಂದು 2:33 ಬಂದಿದ್ದರು. ಇಂಟಿಬೇಟ್ ಮಾಡಿದ್ವಿ ಪೇಷಂಟ್ನ, ಪೇಷಂಟ್ ಇಂಟಿಬೇಟ್ ಮಾಡಿದ್ವಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಪೇಷಂಟು ಚೆನ್ನಾಗಿ ರಿಕವರ್ ಆದರು. ಆಮೇಲೆ ಅದರ ನೆಕ್ಸ್ಟ್ ಡೇ ಮಾರ್ನಿಂಗ್ ಎಕ್ಸ್ಟಿಬೇಟ್ ಆದರು ಪೇಷಂಟ್, ಅಂದರೆ ಟ್ಯೂಬ್ನ ತೆಗೆದ್ವಿ, ಚೆನ್ನಾಗಿ ಉಸಿರಾಟ ಆಡ್ತಾ ಇತ್ತು. ಆ ಪೇಷಂಟುಗೆ ಕಿಡ್ನಿ ಫೇಲ್ಯೂರ್ ಆಗಿ, ಹಾರ್ಟ್ ಫೇಲ್ಯೂರ್ ಆಗಿ ಕೊಲಾಪ್ಸ್ ಆಗಿದ್ರು ಪೇಷಂಟು. ಸೊ ನೆಕ್ಸ್ಟ್ ಬಟ್ ನೆಕ್ಸ್ಟ್ ಡೇ ಟ್ಯೂಬ್ ತೆಗೆದ್ಮೇಲೆ ದಟ್ ಪೇಷಂಟ್ ಕಾಲ್ಡ್ ಮೀ, ಕರೆದುಬಿಟ್ಟು ಮಾತಾಡಿಸಿದ್ರು, ನೀನು ರಂಗೇಗೌಡ ಅಲ್ವಾ, ನನ್ನ ಕ್ಲಾಸ್ಮೇಟ್ ಅಲ್ವಾ ಅಂತ. ಸೊ ಶಿ ವಾಸ್ ಮೈ ಕ್ಲಾಸ್ಮೇಟ್, ವಾಸ್ ನಾಟ್ ಏಬಲ್ ಟು ರೆಕಗ್ನೈಸ್ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ಬ್ಯಾಡ್ ಕಂಡೀಷನಲ್ಲಿ ಶಿ ಹ್ಯಾಡ್ ಕಮ್ ದಟ್ ಡೇ. ನಾನೊಂದು 5 ವರ್ಷದ ನಂತರ ಆಕೆನ ನೋಡ್ತಿದ್ದು, ಅದು ಶಿ ವಾಸ್ ಇನ್ ಸಚ್ ಎ ಬ್ಯಾಡ್ ಸಿಚುವೇಷನ್. ಸೊ ಅವಾಗ ಆಗಿದ್ದು ನಾನೊಂದು ಓಕೆ, ಒಂದು ನಾವೊಂದು ವೃತ್ತಿಗೆ ಬಂದಿದ್ದಕ್ಕೂ, ಈ ಮೆಡಿಕಲ್ ಫೀಲ್ಡಿಗೆ ಬಂದಿದ್ದಕ್ಕೂ ಕೂಡ ನನಗೊಂದು ಸಾರ್ಥಕತೆ ಕಾಣ್ತು. ಅವತ್ತಿನಿಂದನೂ ಕೂಡ ನಮ್ಮ ವೃತ್ತಿಯಲ್ಲಿ ನಮ್ಮನ್ನು ನಾವು ಮೋಟಿವೇಟ್ ಮಾಡಿಕೊಂಡು ನಮ್ಮ ಕೆಲಸಗಳನ್ನ ಮುಂದಕ್ಕೆ ಹೋಗಲಿಕ್ಕೆ ಸಾಧ್ಯವಾಗಿರ್ತಕ್ಕಂಥದ್ದು ಈ ಥರ ಒಂದು ಪೇಷಂಟ್ಗಳು ಗುಣ ಆದಾಗ, ಅವರು ಚೆನ್ನಾಗಾದಾಗ ಅದು ನಮಗೆ ಕೊಡ್ತಕ್ಕಂಥ ಏನು ಒಂದು ಆತ್ಮತೃಪ್ತಿ ಇದೆ, ಅದು ಬಿಟ್ಟು ಬೇರೆ ಯಾವುದು ಮಿಗಿಲಾದದ್ದಲ್ಲ. ಈ ಥರ ಒಂದು ಆತ್ಮತೃಪ್ತಿ ಸಿಗಲಿಕ್ಕೆ ಕಾರಣರಾದಂತಹ ಎಲ್ಲ ನಮ್ಮ ಪೇಷಂಟ್ಸ್ಗಳಾಗ್ಬೋದು, ನಮ್ಮ ಕೊಲೀಗ್ಸ್ಗಳಾಗ್ಬೋದು, ಅಥವಾ ನಮ್ಮ ಈ ಕೆಲಸಗಳಲ್ಲಿ ನಮಗೆ ಸಹಾಯ ಮಾಡ್ತಿರ್ತಕ್ಕಂಥ ನಮ್ಮ ಪ್ಯಾರಾಮೆಡಿಕಲ್ ಸ್ಟಾಫು, ನರ್ಸಿಂಗ್ ಸ್ಟಾಫ್ಗಳಾಗ್ಬೋದು, ಆಮೇಲೆ ಈ ಒಂದು ಸಂದರ್ಭದಲ್ಲಿ ನಮ್ಮ ವೈದ್ಯರ ಬೆನ್ನು ತಟ್ಟಿ ಹುರಿದುಂಬಿಸ್ತಕ್ಕಂತಹ ಕೆಲಸ ಮಾಡ್ತಿರ್ತಕ್ಕಂತಹ ಅಮೋಘ ಚಾನೆಲ್ನವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ನನ್ನ ಕೃತಜ್ಞತೆಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಹಾಗೂ ನಾನು ಎಲ್ಲ ಬಂಧುಗಳಿಗೆ ವೈದ್ಯರ ದಿನಾಚರಣೆಯ ಶುಭಾಶಯಗಳನ್ನ ಕೂಡ ನಾನು ಈ ಸಂದರ್ಭದಲ್ಲಿ ಕೋರ್ಲಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದಗಳು.